ವರ್ಗಾವಣೆ ತಂದಿದೆ, 211 ವರ್ಗಾವಣೆ ಮಾಡಿ ಅದರಲ್ಲಿ 69ಕ್ಕೆ ಬೋಲ್ಡ್ ಮಾಡಿದ್ದಾರೆ. ಅಂದ್ರೆ ಶಾಸಕರು ಅದೇ ಅವಕಾಶ ಮಾಡಿದ್ದಾರೆ, ಸಚಿವರು ನಾವು ಹೇಳಿದವ್ರನ್ನ ಇದು ಮಾಡಿಲ್ಲ, ಸಚಿವರು ಒಪ್ಪಿಸಿದ್ರು ಎಲ್ಲ ಒಂದ್ ಕಡೆ ತಂದೆ ಇದು ಜೋರಾಗಿ ನಡೀತಿದ್ಯಾ ಅನ್ನುವಂತ ಆರೋಪ. ಇದರಿಂದ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಯಾವ ಒಂದು ಅಧಿಕಾರ ಈ ವಿಚಾರದಲ್ಲಿ ಸರ್ಕಾರಕ್ಕಿಲ್ಲ. ಸಂಪೂರ್ಣ ಅಧಿಕಾರವನ್ನ ಪೊಲೀಸ್ ಬೋರ್ಡ್ಗೆ ಅಧಿಕಾರ ಇರುವಂತದಿದೆ. ಪೊಲೀಸ್ ಬೋರ್ಡ್ ಇಂದ ನಿಶ್ಚಯ ಆಗಿ ಈಗಾಗಲೇ ವರ್ಗಾವಣೆ ನಿಶ್ಚಯ ಆಗಿದೆ. ಈ ನಿಶ್ಚಯ ಆಗಿರುವಂತ ವರ್ಗಾವಣೆವನ್ನ ತಡೆ ಸರ್ಕಾರ ಯಾವ ಕಾರಣದಲ್ಲೂ ತಡೆ ಹಿಡಿಯಲಿಕ್ಕೆ ಆಗಲ್ಲ. ಅಥವಾ ಪೊಲೀಸ್ ಬೋರ್ಡ್ ಅವರ ಮೇಲೆ ಏನಾರ ಆಪಾದನೆ ಇರಬೇಕು, ಅಥವಾ ಅಲ್ಲಿ ಏನಾರ ಅಧಿಕಾರ ದುರ್ಬಳಕೆ ಆಗಿರಬೇಕು, ಅಥವಾ ಕಾನೂನಿನ ಪ್ರಕಾರ ಕ್ರಮ ವಹಿಸಿಲ್ಲ ಅನ್ನುವಂಥದ್ದಾಗಬೇಕು. ಈ ಯಾವ ಕಾರಣವಿಲ್ಲದೆ ಇವತ್ತು ಸರ್ಕಾರ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿ ಈ ತಡೆ ಹಿಡಿದಿರುವಂಥದ್ದು ನಿಜಕ್ಕೂ ಖಂಡನೀಯ. ಸಂಪೂರ್ಣ ಕಾನೂನಿಗೆ ವಿರುದ್ಧವಾಗಿ ಸರ್ಕಾರ ತನ್ನ ಕಾರ್ಯ ಮಾಡ್ತಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಬೆಳಕಿಗೆ ಬಂದಿದ್ರು ಬಂಡತನದಲ್ಲಿ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಆಪಾದನೆ ಬಾರು ಬಾರಿನೂ ಈ ಸರ್ಕಾರದ ಮೇಲೆ ಹಣಕ್ಕಾಗಿ ವರ್ಗೀಕರಣ ವರ್ಗಾವಣೆ ಆಗ್ತಿರುವಂಥದ್ದು ಬಹಳ ಸ್ಪಷ್ಟವಾಗಿ ಬಾರು ಬಾರಿ ಕೇಳಿಬರ್ತಿದೆ. ಅದು ಮತ್ತೊಮ್ಮೆ ಪುನರುಚ್ಚಾರಣೆ ಆಗ್ತಿದೆ. ಈ ಸರ್ಕಾರ ಬಂದ ದಿನದಿಂದನೂ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದಿರೋದು, ವರ್ಗಾವಣೆಯಲ್ಲಿ ದಂಧೆ ಆಗಿರುವಂಥದ್ದು ಮತ್ತು ಕೆಲಸ ಕಾಮಗಾರಿಗಳಲ್ಲಿ ಮತ್ತು ಪೇಮೆಂಟ್ ಮಾಡಲಿಕ್ಕೆ ಹಣವನ್ನು ಕೇಳ್ತಿರೋದು ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಆಪಾದನೆ ಆಗ್ತಿರುವಂಥದ್ದು ಎಲ್ಲ ದಿನವೂ ನಾವು ಕೇಳುವಂಥದ್ದು ಆಗ್ತಿದೆ. ಇದೇ ದಿಕ್ಕಿನಲ್ಲಿ ಈ ಪೊಲೀಸ್ ಬೋರ್ಡ್ನಲ್ಲಿ ನಿಶ್ಚಯ ಆಗಿರುವಂಥ ವರ್ಗಾವಣೆ ವಿಚಾರದಲ್ಲೂ ಇದೇ ಈಗೇನು ತಡೆ ಹಿಡಿದಿದ್ದಾರೆ, ಈ ತಡೆ ಹಿಡಿದಿರುವಂಥ ಕ್ರಮ ಸಂಪೂರ್ಣ ಕಾನೂನಿಗೆ ವಿರುದ್ಧವಾಗಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಸರ್, ತಾವು ಕೂಡ ಆಕಾಂಕ್ಷಿನ ಹೇಗೆ ಅಂತ, ಇದ್ರ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಹೇಗೆ ಅಂತ? ಇದ್ರ ಬಗ್ಗೆ ನನಗೆ ಯಾವ ಮಾಹಿತಿ ಇಲ್ಲ. ಪಕ್ಷದಲ್ಲಿ ವರಿಷ್ಠರು ಯಾವಾಗ ಯಾರು ಅಧ್ಯಕ್ಷರಾಗಬೇಕು ಏನಾಗಬೇಕು ಅಂತ ನಿಶ್ಚಯ ಆಗೋ ಅಂಥದನ್ನ ನಿಶ್ಚಯ ಮಾಡ್ತಾರೆ. ಆ ನಿಶ್ಚಯ ಆಗುವಂಥ ಪ್ರಕಾರದಲ್ಲಿ ಯಾರಾಗ್ತಾರೆ ನೋಡುವ, ಎಲ್ಲೋ ಪಿ ಯಾರಾಗ್ತಾರೆ ನೋಡುವ, ನಿಶ್ಚಯ ಆಗ್ತಾರೆ. ಅದರ ಪ್ರಕಾರವಾಗಿ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಂಥದ್ದಾಗಿದೆ. ಬಹಳ ಪ್ರಮುಖವಾಗಿ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲೂ ನಾವು ಗೆಲ್ಲುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಒಂದು ಗುರಿಯಾಗಿದೆ. ಭ್ರಷ್ಟ ಕಾಂಗ್ರೆಸ್ಸನ್ನು ಸೋಲಿಸಬೇಕು. ಏನೊಂದು ಸ್ಪಷ್ಟ ನಾಯಕತ್ವ ಇಲ್ಲದೆ ಇವತ್ತೇನು ಆ ಪಕ್ಷ ಏನು ಪ್ರಯತ್ನ ಮಾಡ್ತಿದೆ ಆ ಪ್ರಯತ್ನಕ್ಕೆ ಫಲ ಸಿಗಲ್ಲ. ಈಗಾಗಲೇ ನಮ್ಮ ಸನ್ಮಾನ್ಯ ಎ ಟಿ ರಾಮಸ್ವಾಮಿಯವರು ಹೇಳಿದಾಗೆ ಅಂದು ಈಸ್ಟ್ ಇಂಡಿಯಾ ಇಂದು ಈಟ್ ಇಂಡಿಯಾ ಒಂದು ವೇದಿಕೆಯನ್ನು ಈಟ್ ಇಂಡಿಯಾ ವೇದಿಕೆಯನ್ನು ಮಾಡಿಕೊಂಡಿದ್ದಾರೆ. ಆ ಈಟ್ ಇಂಡಿಯಾಗೆ ಮಾನ್ಯತೆಯನ್ನು ನಮ್ಮ ನಾಗರಿಕರು ನಮ್ಮ ದೇಶದ ಪ್ರಜೆಗಳು ಯಾವ ಕಾರಣದಲ್ಲೂ ಬೆಂಬಲ ಕೊಡಲ್ಲ. ಒಂದು ಕಡೆ ಅತಿ ಎತ್ತರದ ನಾಯಕತ್ವ ಉಳ್ಳಂಥ ನರೇಂದ್ರ ಮೋದಿಯವರು, ಇನ್ನೊಂದು ಕಡೆ ನೋಡಿದ್ರೆ ರಾಹುಲ್ ಗಾಂಧಿಯವ್ರು ನೋಡಿದ್ರೆ ಪ್ರಚಾರಕ್ಕೇ ಬರಲಿಲ್ಲ ಅಂದರೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ವ್ಯಕ್ತಿ ಇವತ್ತು ಈಟ್ ಇಂಡಿಯಾದ ಒಂದು ಅಭ್ಯರ್ಥಿಯಾಗಿ ಅದರ ನಾಯಕತ್ವವನ್ನು ಕೊಡ್ತಿರುವಂಥದ್ದು ಇಡೀ ಯಾವ ಕಾರಣದಲ್ಲೂ ಸಮಾಜ ಒಪ್ಪಲ್ಲ. ಕರ್ನಾಟಕದಲ್ಲಂತೂ 28ಕ್ಕೆ 28 ಈ ಬಾರಿ, ಕಳೆದ ಬಾರಿ 26-25 ನಮ್ಮ ಪಕ್ಷದಿಂದ ಗೆದ್ದೀವಿ, 26ನೇದು ಬೆಂಬಲ ಕೊಟ್ಟು ಗೆದ್ದಿರುವಂಥದ್ದಿದೆ. ಆದರೆ ಈ ಬಾರಿ 28ಕ್ಕೆ 28 ಸೀಟನ್ನು ನಮ್ಮ ಪಕ್ಷವೇ ಗೆದ್ದೇ ಗೆಲ್ತೀವಿ 100ಕ್ಕೆ 100% ಅಂತ ಬಹಳ ವಿಶ್ವಾಸದಿಂದ ಹೇಳಿದೆ.